नमस्ते वीक्षकरे, वेलकम बैक टू माय चैनल पद्मा रेसिपीज गे स्वागत। इवत नानु अरियाली चिकन मार्ता इदीने, तुम्बा टेस्टी रेसिपी इदु, नीवु मनेली ट्राई माड़बहुदु। कड़ीमे इंग्रेडिएंट्स अल्ले वल्ले रेसिपी इदु। इन्नु यारु नन चैनल गे सब्सक्राइब माड़कोंडिल्वा अवरु सब्सक्राइब माड़कोळ्ळि। नानु निन्ने माड़ी रेसिपी नीव नोडिल्ला अंद्रे डिस्क्रिप्शन लिंक नल्लिदे, नीव नोडबहुदु। माड़ोद हेगे अंत नोडोण बन्नी। बेकागिरुवा इंग्रेडिएंट्स 750 ग्राम चिकन वाश माड़ इट्टिदिनी, मत्ते स्पाइसी गरम मसाला, चिल्ली पाउडर, धनिया पाउडर, स्वल्प चक्के, अरिशिणद पाउडर, कारुके हसी मेणसिनकाई, स्वल्प कस्तूरी मेथि, रुचिगे तक्कष्टु उप्पु, सण्णदागि हेच्चिट्टिरो ईरुळ्ळि, ओंदु कप्पु गट्टि मोसरु, स्वल्प पुदीना, शुंठि बेळ्ळुळ्ळि पेस्ट, माड्लिक्के एण्णे, ओंदु मिक्सि जारिगे नावु तोळेदिट्टिरो पुदीना मत्ते हसि मेणसिनकायि आक्ता इदिनी, इदु नावु सण्णगे ग्रैंड माड्कोबेकु। ई अरियालि चिकन गे नावु इदे मेन इंग्रेडिएंट्स एण्णे हाक्ता इदिनी। एण्णे स्वल्प जास्ति बेकु अंद्रे नीवु जास्ति हाक्कोळ्ळि। चक्के हाक्ता इदिनी, चक्के जोतेगे नीवु बेकाद्रे एलक्किन स्वल्प हाक्कोबहुदु। ಸಣ್ಣದಾಗಿ ಹೆಚ್ಚಿಟ್ಟಿರೋ ಈರುಳ್ಳಿ ಹಾಕ್ತಾ ಇದೀನಿ ನಾನು, ಒಂದೇ ಈರುಳ್ಳಿ ಹಾಕ್ತಾ ಇರೋದು। ಇದು ಸ್ವಲ್ಪ ನಾವು ಎಣ್ಣೆಲೆ ಬಾಡಿಸ್ಕೊಳ್ಳೋಣ। ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ರೆಸಿಪಿ, ಅನ್ನಕ್ಕಂತೂ ತುಂಬಾನೇ ಹೇಳಿ ಮಾಡಿಸದಂಗೆ। ನೋಡಿ, ವಾಶ್ ಮಾಡಿ ಇಟ್ಟಿರೋ ಚಿಕನ್ ಹಾಕ್ತಾ ಇದೀನಿ। ಒಂದು ಎರಡು ಅಥವಾ ಮೂರು ಸಲನಾದರೂ ನಾವು ಚಿಕನ್ ತುಂಬಾ ಚೆನ್ನಾಗಿ ವಾಶ್ ಮಾಡಬೇಕು। ನೀವು ಗ್ರೇವಿ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಮಾಡ್ಕೋಬಹುದು। ಈ ರೀತಿ ನಾವು ಕೈ ಆಡಿಸಬೇಕು। ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀನಿ। ಈಗ ನಾವು ಮನೆಗಳಲ್ಲಿ ಯಾವಾಗಲೂ ಚಿಕನ್ ಚಾಪ್ಸ್ ಎಲ್ಲ ಮಾಡ್ತಾನೆ ಇರ್ತೀವಿ, ಬಟ್ ಇದು ನಾವು ಮಾಡಲ್ಲ, ಅಷ್ಟಾಗಿ ಗೊತ್ತಿರಲ್ಲ। ಅದಕ್ಕೆ ಇದು ಒಂದಸಲ ಟ್ರೈ ಮಾಡಿ, ಒಂದಸಲ ಟ್ರೈ ಮಾಡಿದ್ರೆ ನಾವು ಮತ್ತೆ ಮತ್ತೆ ತಿನ್ನಬೇಕು ಅನ್ಸುತ್ತೆ। ನೋಡಿ, ಸ್ಪೈಸಿ ಪೌಡರ್ ಗಳೆಲ್ಲ ಹಾಕ್ತಾ ಇದೀನಿ, ಚಿಲ್ಲಿ ಪೌಡರ್, ಅರಿಶಿಣದ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲಾ। ನಾವು ಇದಕ್ಕೆ ಹಸಿ ಮೆಣಸಿನಕಾಯಿನು ಹಾಕ್ತೀವಿ, ಅದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದೀನಿ। ಖಾರ ಜಾಸ್ತಿ ಬೇಕು ಅಂದ್ರೆ ನೀವು ಇನ್ನು ಸ್ವಲ್ಪ ಹಾಕೋಬಹುದು। ಎಲ್ಲಾ ಕಡೆ ಈ ಸ್ಪೈಸಿ ಪೌಡರ್ ಗಳು ಮಿಕ್ಸ್ ಆಗೋ ಹಾಗೆ ನಾವು ಹೀಗೆ ತಿರುಗಿಸ್ತಿರಬೇಕು। ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದೀನಿ। ಉಪ್ಪು ಸ್ವಲ್ಪ ಕಡಿಮೆನೇ ಇರಲಿ, ಆಮೇಲೆ ಬೇಕಂದ್ರೆ ನಾವು ನೋಡಿ ಹಾಕೋಬಹುದು। ಆಮೇಲೆ ಇದಕ್ಕೆ ನಾವು ಗಟ್ಟಿ ಮೊಸರು ಹಾಕ್ಲೇಬೇಕು, ಹಾಕಿದ್ರೇನೆ ಈ ರೆಸಿಪಿ ಸಂಪೂರ್ಣ ಆಗದು। ಹುಳಿ ಮಾತ್ರ ಇರಬಾರದು, ತುಂಬಾ ಫ್ರೆಶ್ ಇರಬೇಕು ಮೊಸರು ಇದಕ್ಕೆ ಹಾಕ್ಲಿಕ್ಕೆ। ನೋಡಿ ಆಗ್ತಾ ಇದೆ, ಗ್ರೈಂಡ್ ಮಾಡಿರೋ ಪುದೀನಾ ಮತ್ತೆ ಹಸಿ ಮೆಣಸಿನಕಾಯಿಯ ಪೇಸ್ಟ್ ಹಾಕ್ತಾ ಇದೀನಿ। ಇದು ನ್ಯಾಚುರಲ್ ಕಲರ್, ತುಂಬಾ ಚೆನ್ನಾಗಿ ಬರುತ್ತೆ, ನೋಡಿದ ತಕ್ಷಣನೇ ಎಲ್ಲರೂ ಅಯ್ಯೋ ಇದು ಚಾಪ್ಸ್ ಅನ್ಕೋಬೇಡಿ, ಚಾಪ್ಸ್ ಅಲ್ಲ, ಇದು ಹರಿಯಾಲಿ ಚಿಕನ್।
ನೋಡಿ ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿದೆ ಕಲರ್ ಈಗ ಸ್ವಲ್ಪ ಇದು ಬಾಯಿಲ್ ಆಗಲಿ ಆಮೇಲೆ ನಾವು ಇದಕ್ಕೆ ಕಸ್ತೂರಿ ಮೇತಿ ಹಾಕಣ ಕಸ್ತೂರಿ ಮೇತಿ ಹಾಕಿದ್ರೆ ಅದರ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಚಿಕನ್ ಗೆ ಸ್ವಲ್ಪ ಪ್ಲೇಟ್ ಮುಚ್ಚಣ ಈಗ ನೋಡಿ ಎಷ್ಟು ಚೆನ್ನಾಗಿ ಸೈಡ್ ಸೈಡ್ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ ನೀವು ಇದು ಕಸ್ತೂರಿ ಮೇತಿ ಸ್ವಲ್ಪ ಉರಿ ಮಾಡಿ ಬಿಸಿ ಮಾಡಿ ಬೇಕಾದ್ರೆ ಮಿಕ್ಸಿನಲ್ಲಿ ಪೌಡರ್ ಮಾಡಿ ಹಾಕಬಹುದು ನಾನು ಹಾಗೆ ಡೈರೆಕ್ಟ್ ಆಗಿ ಹಾಕ್ತಾ ಇದೀನಿ ರೆಡಿ ಆಗಿದೆ ಅರಿಯಾಲಿ ಚಿಕನ್ ನಾನು ಅನ್ನಕ್ಕೆ ಮಾಡ್ತಾ ಇದೀನಿ ಅದಕ್ಕೆ ಸ್ವಲ್ಪ ಗ್ರೇವಿ ಮಾಡಿದೀನಿ ಅನ್ನಕ್ಕೆ ಚಪಾತಿಗೆ ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ ಇದು ಮನೆಯಲ್ಲಿ ಇರೋ ವಸ್ತುಗಳು ನಾವು ಹಾಕಬಹುದು ಹೊರಗಡೆ ಏನು ತಂದ ಹಾಕಬೇಕು ಅಂತ ಏನಿಲ್ಲ ಚಿಕನ್ ಒಂದು ತಂದ್ರೆ ನಾನ್ ವೆಜ್ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟನೇ ಅರಿಯಾಲಿ ಚಿಕನ್ ರೆಡಿ ಆಗಿದೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗಳಿಗೆಲ್ಲ ಶೇರ್ ಮಾಡಿ ಇನ್ನು ಯಾರು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು